ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲಲ್ಲಿ ಇನ್ನು ಮುಂದೆ ಆಟೋ ನ್ಯೂಸ್ ಬಗ್ಗೆ ವೀಡಿಯೋಸ್ಗಳು ಮಾಡೋಣ ಅಂದ್ಕೊಂಡಿದ್ದೀನಿ, ಅಂದರೆ ಒಂದು ಸೀರೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಪ್ರತಿ ವಾರದಲ್ಲಿ ಆಗುವಂಥ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ ಅದನ್ನೆಲ್ಲ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ನಿಮ್ಮಂದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ಇದೇ ರೀತಿ ಆಟೋಮೋಟಿವ್ ಇಂಡಸ್ಟ್ರಿಯ ನ್ಯೂಸ್ಗಳನ್ನ ಅತಿ ಬೇಗ ತಿಳ್ಕೊಳ್ಳೋದಕ್ಕೋಸ್ಕರ ಟಾಟಾದವರು 5 ನ್ಯೂ ಇವಿಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಇನ್ನು 2-3 ವರ್ಷದಲ್ಲಿ. ಅಂದರೆ 2025 ಒಳಗೆ 10 ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಏನಿದ್ದಾರೆ, CEO ಅವರು ಎನ್ ಚಂದ್ರಶೇಖರ್ ಅಂತ, ಅವರು ಇದನ್ನು ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ. ಫ್ಯೂಚರ್ ಇಸ್ ಎಲೆಕ್ಟ್ರಿಕ್ ಅಂತ ಏನು ಹೇಳ್ತಾರೆ ಜನ ಅಥವಾ ತಿಳಿದಿರೋವಂಥವರು, ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇನ್ನು 10 ವರ್ಷದಲ್ಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ಸ್ ಖಾಲಿ ಆಗುತ್ತಂತೆ, ಅಟ್ಲೀಸ್ಟ್ ಕಡಿಮೆ ಅಂತೂ ಹಾಗೆ ಆಗುತ್ತೆ. ಸೊ ಅದರಿಂದ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಓನರ್ಸ್ಗಳೆಲ್ಲ, ಅಂದರೆ ಇಲಾನ್ ಮಸ್ಕ್ ಆಗಿರ್ಬೋದು, ಇಂಡಿಯಾದಲ್ಲಿ ರತನ್ ಟಾಟಾ ಅವರಾಗಿರ್ಬೋದು, ಅಥವಾ ಟಾಟಾ ಗ್ರೂಪ್ಸ್ ಆಗಿರ್ಬೋದು, ಅಥವಾ ಅದರ MG ಆ್ಯಂಡ್ ಹ್ಯುಂಡೈ ಎಲ್ಲ ಕಂಪ್ನಿಗಳು ಎಲೆಕ್ಟ್ರಿಕ್ ಕಾರ್ಸ್ನ ಮೇನ್ ಸ್ಟ್ರೀಮಲ್ಲಿ ತರಬೇಕು ಅಂತ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಗೊತ್ತು, ಫ್ಯೂಚರ್ ಇಸ್ ಎಲೆಕ್ಟ್ರಿಕ್ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಓಕೆ ಬನ್ನಿ, ಏನು ನ್ಯೂಸು ಅಂತ ನೋಡೋಣ. ಟಾಟಾದವರು 2021 ಒಂದು 10,000 ಕಾರ್ಗಳನ್ನ, ಅಂದರೆ ಎಲೆಕ್ಟ್ರಿಕ್ ಕಾರ್ಸ್ಗಳನ್ನ ಸೇಲ್ ಮಾಡಿದ್ದಾರೆ. ಅಂದರೆ ಅದಕ್ಕಿಂತ ಹೆಚ್ಚು ಕಾರ್ಗಳನ್ನ ಸೇಲ್ ಮಾಡಿದ್ದಾರೆ. ಸೊ ಈಗ ಟಾಟಾದವರು 7.5 ಕೋಟಿ ಎಕ್ಸ್ಟರ್ನಲ್ ಫಂಡ್ಸ್ನ ರೈಸ್ ಮಾಡಿದ್ದಾರೆ. ಅಂದರೆ ಎಲೆಕ್ಟ್ರಿಕ್ ಕಾರ್ ಡಿವಿಷನ್ನ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನ, ಅಂದರೆ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ, ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡೋಣ ಅಂತ ಟೋಟಲ್ಲು 15,000-16,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಟಾಟಾ ಅವರು ಎಲೆಕ್ಟ್ರಿಕ್ ಕಾರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೇಲ್ಸ್ಗೋಸ್ಕರನೇ. ನೆಕ್ಸ್ಟ್ ಒನ್ ಏನು ಬರ್ತಾಯಿತ್ತು, ಆ ರೀತಿ ಆಲ್ಟ್ರೋಸ್ ಮತ್ತು ಪಂಚನ್ನು ಕೂಡ ಎಲೆಕ್ಟ್ರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅಂದರೆ EV ಕಾರ್ಸ್ ಬರ್ತಾ ಇದೆ, ಅದು ಆಲ್ಫಾ ವೇರಿಯಂಟಲ್ಲಿ ಬಿಡ್ತಾ ಇದ್ದಾರೆ. ಟಾಟಾ CRR ಅಂತ ಏನು ಬರ್ತಾಯಿತ್ತು ಹಳೆ ಕಾಲದಲ್ಲಿ, ಟಾಟಾ ಸುಮೋ ಆ್ಯಂಡ್ ಟಾಟಾ ಸಫಾರಿ ಏನು ಬರ್ತಾಯಿತ್ತು, ಅದೇ ಥರ ಫುಲ್ ಓಪನ್ ಸ್ಪೇಸ್ ಗ್ಲಾಸಲ್ಲಿ ಕವರ್ ಆಗ್ತಿತ್ತು ಮೇಲ್ಗಡೆ, ಆ ಥರದ ಒಂದು ಕಾರ್ ಬರ್ತಾಯಿತ್ತು CRR ಅಂತ. ಅದನ್ನ EVಯಲ್ಲಿ ಬಿಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಕಾರಾಗಿ ಬಿಡ್ತಾ ಇದ್ದಾರೆ. SUV ಥರ ತುಂಬ ಸ್ಪೇಷಿಯಸ್ಸಾಗಿ ಲಕ್ಸುರಿಯಸ್ ಆಗಿರುತ್ತೆ ಆ್ಯಂಡ್ ಡಿಸೈನ್ ತುಂಬ ಚೆನ್ನಾಗಿದೆ. ಆಟೋಮೋಟಿವ್ ಶೋಸಲ್ಲೆಲ್ಲ ನಾನು ನೋಡಿದ್ದೀನಿ, ಅದನ್ನು ಇಮೇಜ್ ಹಾಕ್ತೀನಿ ನಿಮಗೆ. ಓ ಎಲೆಕ್ಟ್ರಿಕ್ ವೆಹಿಕಲ್ CRR ಅಂತ ಕೂಡ ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಒನ್ ಏನು ಬರ್ತಾಯಿತ್ತು, ಈಗ 3 ವೇರಿಯಂಟಲ್ಲ 3 ವೇರಿಯಂಟು ಬರುತ್ತೆ. ಆದರೆ EVಯಲ್ಲಿ 30 kWh ಬರ್ತಾಯಿತ್ತು ಬ್ಯಾಟ್ರಿ, 30.2 kWh ಬ್ಯಾಟ್ರಿ ಬರ್ತಾಯಿತ್ತು. ಅದನ್ನ 40 kWh ಬ್ಯಾಟ್ರಿಯಾಗಿ ಎನ್ಲಾರ್ಜ್ ಮಾಡ್ತಾ ಇದ್ದಾರೆ, ಅಥವಾ ಬಿಗ್ ರೇಂಜ್ಗೋಸ್ಕರ ಬ್ಯಾಟ್ರಿ ದೊಡ್ಡದು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಿಮಗೆ ಒಂದು 400+350 ಬರೋ ತನಕ ಬ್ಯಾಟ್ರಿನ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಅಂದರೆ 2022 ಅಂದರೆ ಈ ವರ್ಷನೇ ಬಿಗ್ ಬ್ಯಾಟ್ರಿ ಜೊತೆ ನೆಕ್ಸಾನ್ ಬರ್ತಾ ಇದೆ. ಸೊ ಆಲ್ಟ್ರೋಸ್ EV 2023 ಲಾಂಚ್ ಆಗ್ತಿದೆ, ಪಂಚು 2024 ಲಾಂಚ್ ಆಗ್ತಿದೆ. ಸೊ EVಗೋಸ್ಕರ ಅವೆರಡಕ್ಕೋಸ್ಕರ ನೀವು ನೆಕ್ಸ್ಟ್ ಇಯರ್ ತನಕ ಕಾಯಬೇಕಾಗುತ್ತೆ. ಬಟ್ ಟಾಟಾ ನೆಕ್ಸಾನ್ EVಗೆ ಏನಿದೆ, ಅದು ಬಿಗ್ ಬ್ಯಾಟ್ರಿ ಜೊತೆ ಮೈಲೇಜ್ ಜಾಸ್ತಿ ಬರುತ್ತೆ, ಅಂದರೆ ರೇಂಜ್ ಜಾಸ್ತಿ ಬರುತ್ತೆ. ಒಂದು 400 km ರೇಂಜ್ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿದ್ದರೆ ಒಂದು 350 ಅವರು ಬಂದೇ ಬರುತ್ತೆ ಅನ್ನೋ ಒಂದು ಪ್ಲ್ಯಾನಲ್ಲಿ ರೇಂಜ್ ಸಾಲ್ತಾ ಇರಲಿಲ್ಲ ಈಗಿರೋ ನೆಕ್ಸಾನಲ್ಲಿ. ಸೊ ಬಿಗ್ ಬ್ಯಾಟ್ರಿ ಜೊತೆ ನೆಕ್ಸಾನ್ ಬರ್ತಾಯಿದೆ, ಅದು 40 kWh ಬ್ಯಾಟ್ರಿ, ಅಂದರೆ ಹೆಚ್ಚು ಕಡಿಮೆ ಬರುತ್ತೆ. ಈ ಇನ್ನೊಂದು ಸರ್ಪ್ರೈಸಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ಟಾಟಾದವರಿಂದ ಟಾಟಾ ನೆಕ್ಸಾನ್ ಕೂಪೆ ಡಿಸೈನಲ್ಲಿ ಬಿಡ್ತಾ ಇದ್ದಾರೆ ನೆಕ್ಸಾನ್ನ. ನೆಕ್ಸಾನು ಈ ನೆಕ್ಸಾನ್ ಮತ್ತು ಹ್ಯಾರಿಯರ್ಗೂ ಮಧ್ಯೆ ಒಂದು ಕಾರು ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಟಾಟಾದವ್ರಿಗೂ ಅನಿಸ್ತಾ ಇತ್ತು, ಜನರಿಗೂ ಅನಿಸ್ತಾ ಇತ್ತು. ಸೊ ಅವ್ರು ಬೆಟರ್ ಏನು ಚೂಸ್ ಮಾಡ್ತಾ ಇದ್ರು ಅಂತಂದರೆ, ಹುಂಡೈಯಲ್ಲಿ ಕ್ರೆಟಾ ಮತ್ತು ಕಿಯಾ ಸೆಲ್ಟೋಸ್ನ ಚೂಸ್ ಮಾಡ್ತಾ ಇದ್ರು ಜನ. ಫೈಟ್ ಕೊಡೋದಕ್ಕೋಸ್ಕರ, ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೋಸ್ಕರ ಟಾಟಾದವ್ರು ಏನು ಮಾಡ್ತಾ ಇದ್ದಾರೆ, ಟಾಟಾ ನೆಕ್ಸಾನ್ ಕೂಪೆ ಅಂತ ಕೂಪೆ ಡಿಸೈನಲ್ಲಿ ಕಾರ್ ಬಿಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಸೇಮ್ ನೆಕ್ಸಾನ್ ತಾನೇ ಬರುತ್ತೆ, ಬಟ್ ಹಿಂದ್ಗಡೆ ಕೂಪೆ ಡಿಸೈನ್ ಈ ಥರ ಫ್ಲ್ಯಾಟ್, ಈ ಬೆನ್ಸಲ್ಲೆಲ್ಲ ಬರ್ತಿತ್ತು ನೋಡಿ, ಆ ಥರ ಕೂಪೆ ಡಿಸೈನ್ ಬರ್ತಾ ಇದೆ. ಅದನ್ನು 2023 ಲಾಂಚ್ ಮಾಡ್ತಾ ಇದ್ದಾರೆ. ಅದು ಕೂಡ ನಿಮಗೆ IC ವೇರಿಯಂಟ್ ಆ್ಯಂಡ್ ಎಲೆಕ್ಟ್ರಿಕ್ ವೇರಿಯಂಟಲ್ಲಿ ಬರುತ್ತೆ. ಅಂದರೆ ಪೆಟ್ರೋಲ್, ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ವೇರಿಯಂಟ್, ಪೆಟ್ರೋಲ್ ಮತ್ತು ಡೀಸೆಲ್ 1.5 liter ಪೆಟ್ರೋಲ್ ಮತ್ತು 1.5 liter ಡೀಸೆಲ್ ವೇರಿಯಂಟ್ಸ್ ಬರುತ್ತೆ. ಅದರಲ್ಲೂ ಸುಮಾರು ವೇರಿಯಂಟ್ಸ್ ಬರುತ್ತೆ. ಬಟ್ ನೆಕ್ಸಾನ್ ಕೂಪೆಯಲ್ಲಿ ನಿಮಗೆ 500+ ರೇಂಜ್ ಬರೋಂಥ ಬಿಗ್ ಬ್ಯಾಟ್ರಿ, ಅಂದರೆ ಬ್ಯಾಕ್ ಸ್ಪೇಸ್ ಏನು ಬರುತ್ತೆ, ಬೂಟ್ ಸ್ಪೇಸ್, ಅದನ್ನೆಲ್ಲ ಡೌನ್ ಮಾಡಿ ಅಲ್ಲಿ ಬ್ಯಾಟ್ರಿ ಇಡೋದಕ್ಕೆ, ಮತ್ತು ಫ್ಲ್ಯಾಟ್ ಏನಂತಾರೆ ರೂಫ್ ಸಾರಿ ಬಾಟಮ್ನ ಫ್ಲ್ಯಾಟ್ ಮಾಡಿ ಎಲೆಕ್ಟ್ರಿಫಿಕೇಷನ್ ಬ್ಯಾಟ್ರಿ ಎಲ್ಲ ಜಾಸ್ತಿ ಮಾಡೋ ಥರ ಮಾಡಿ ನಿಮಗೆ ಒಂದು 500+ ರೇಂಜ್ ಬರೋ ಥರ ಕೂಪೆ ಡಿಸೈನಲ್ಲಿ ಕಾರ್ ಬರ್ತಾ ಇದೆ ನೆಕ್ಸ್ಟ್ ಇಯರ್, ಅಂದರೆ 2023 ಬರ್ತಾ ಇದೆ. ಸೊ ಯಾರಾದರೂ ಎಲೆಕ್ಟ್ರಿಕ್ ಕಾರ್ ಬೈ ಮಾಡಬೇಕು ಅಂತ ಇದ್ದರೆ, ಅಂದರೆ ಈ ಮಿಡ್ ಇಯರಿಂದ ಜಾಸ್ತಿ ಅಥವಾ ಮುಂದಿನ ವರ್ಷ ಹತ್ತತ್ರ ನಾವು ಬೈ ಮಾಡೋಣ ಅಂದ್ಕೊಂಡಿದ್ರೆ, ನೆಕ್ಸ್ಟ್ ಇಯರ್ ವೆಯ್ಟ್ ಮಾಡಿ, ಟಾಟಾ ನೆಕ್ಸಾನ್ ಕೂಪೆ ಬರುತ್ತೆ. ಅಂದರೆ ಅಫೋರ್ಡಬಲ್ ಪ್ರೈಸ್ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ MGಯಲ್ಲಿ 500+ ಇರೋವಂಥ ಡಿಸೈನ್ ಕಾರ್, MG ZA CV ಏನು ಬರ್ತಿದೆ ಅದನ್ನ ಫ್ರಂಟ್ ಎಲ್ಲ ಡಿಸೈನ್ ಚೇಂಜ್ ಮಾಡಿ, ಅಂದರೆ ಚಾರ್ಜಿಂಗ್ ಪಾಯಿಂಟ್ ರೈಟ್ ಸೈಡಿಗೆ ಮಾಡಿ ಈ ಥರ ಬಿಡ್ತಾ ಇದ್ದಾರೆ, ಅದು 500+ ಬರುತ್ತೆ. ಅದಿನ್ನೊಂದು ಸ್ವಲ್ಪ ಕೆಲವೇ ತಿಂಗಳುಗಳಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಬಟ್ ಟಾಟಾ ನೆಕ್ಸಾನ್ ಅವರು ಅಫೋರ್ಡಬಲ್ ಇರುತ್ತೆ. ಈಗ ಈಗಿರೋ MG ZA CV 26 lakh ಇದೆ ಟಾಪ್ ಎಂಡ್, ಹೆಚ್ಚು ಕಡಿಮೆ.
ಸೊ ನಿಮಗೆ ಕೂಪೆನೇ ಒಂದು 20-23 ಈ ರೇಂಜಲ್ಲಿ ಸಿಗ್ಬೋದು ಅಂತ ನನ್ನ ಐಡಿಯಾ. ಸೊ 500 ಪ್ಲಸ್ ರೇಂಜ್ಗೆ ಅಫೋರ್ಡಬಲ್ ಪ್ರೈಸ್ ಇರೋದ್ರಿಂದ ನೀವೇನಾದ್ರು ಮುಂದಿನ ವರ್ಷ ತನಕ ವೆಯ್ಟ್ ಮಾಡ್ತೀನಿ ಅಥವಾ ಮುಂದಿನ ವರ್ಷ ಇ ವಿಗೆ ಹೋಗೋಣ ಅಂದ್ಕೊಂಡಿದ್ರೆ ಅಲ್ಲಿ ನೆಕ್ಸಾನ್ ಇ ವಿ ಕೂಪೆಗೆ ಹೋಗ್ಬೋದು, ಅಂದರೆ ನೆಕ್ಸಾನ್ ಕೂಪೆ ಇ ವಿಗೆ ಹೋಗ್ಬೋದು. ಅಲ್ಲಿ ತನಕ ನಿಮಗೆ ಚಾರ್ಜಿಂಗ್ ಸ್ಟೇಷನ್ಸ್ ಜಾಸ್ತಿ ಇರುತ್ತೆ ಮತ್ತು ಎಲ್ಲ ಕಡೆ ನಿಮಗೆ ಫೆಸಿಲಿಟೀಸ್ ಎಲ್ಲ ಡೆವಲಪ್ ಆಗಿರುತ್ತೆ. ಸೊ ಮುಂದಿನ ವರ್ಷ ಯಾರಾದರೂ ಬೈ ಮಾಡೋ ಪ್ಲ್ಯಾನಿಂಗಲ್ಲಿದ್ದರೆ ನೆಕ್ಸಾನ್ ಕೂಪೆ ಬೈ ಮಾಡ್ಬೋದು. ಇ ವಿಯಲ್ಲಿ ಬರ್ತಾ ಇದೆ ಆ್ಯಂಡ್ ಅದು 4.3 ಮೀಟರ್ ಇರುತ್ತೆ, ಅಂದರೆ ಸಬ್ 4 ಮೀಟರ್ ಕ್ಯಾಟಗರಿಗೆ ಏನಿದೆ ನೆಕ್ಸಾನ್ ಕೂಪೆ, ಸಾರಿ ನೆಕ್ಸಾನ್ ಇ ವಿ ಅಥವಾ ನೆಕ್ಸಾನು ಈ ಕಾರ್ಗಳಿಗಿಂತ ಸ್ವಲ್ಪ ದೊಡ್ಡದು ಬರೋದ್ರಿಂದ ನೆಕ್ಸ್ 4.3 ಈ ಅಂತ ಹೇಳಿದ್ನಲ್ಲ ಕ್ರೆಟಾ ಆ್ಯಂಡ್ ಕಿಯಾ ಸೆಲ್ಟೋಸ್ ಈ ರೀತಿ ಕಾರ್ಗಳಿಗೆ ಫೈಟ್ ಕೊಡೋದಕ್ಕೆ 4.3 ಮೀಟರ್ ಲಾಂಗ್ ಡಿಸ್ಟೆನ್ಸ್ ಅಂದರೆ ಲಾಂಗ್ ಇರುತ್ತೆ ಕಾರು. ಆ್ಯಂಡ್ ಡಿಸೈನ್ ಎಲ್ಲ ನಿಮಗೆ ಇಮೇಜಲ್ಲಿ ಹಾಕಿರ್ತೀನಿ ನೋಡಿ. ಸೊ ನೆಕ್ಸ್ಟ್ ಬಂದು ಸ್ಕೇಟ್ ಬೋರ್ಡ್ ಪ್ಲ್ಯಾಟ್ಫಾರ್ಮ್ನ ಅಳವಡಿಸ್ಕೊಳ್ಳೋಣ, ಅಂದರೆ ಆ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರೆ ಡಿಸೈಡ್ ಆಗಿದೆ. ಅಂದರೆ ಈಗ ನೀವು ಟೆಸ್ಲಾ ಹೇಳಿದ್ನಲ್ಲ, ಟೆಸ್ಲಾ ಕಾರಲ್ಲಿ ಏನು ಡಿಸೈನ್ ಬರ್ತಿದೆ ಸ್ಕೇಟ್ ಬೋರ್ಡ್ ಡಿಸೈನ್ ಅಂತ, ಅದು ಮ್ಯಾನುಫ್ಯಾಕ್ಚರ್ ಮಾಡಿದ್ದಕ್ಕಾಗಲಿ ಬ್ಯಾಟ್ರಿ ಡಿಸೈನ್ಗಾಗಲಿ ಆ್ಯಂಡ್ ಕಾರ್ ಡಿಸೈನ್ ಇಂಟೀರಿಯರ್ ಡಿಸೈನ್ ಆಗಲಿ ಜನಗಳಿಗೆ ಕೂರೋಕ್ಕಾಗಲಿ ಎಲ್ಲದಕ್ಕೂ ಅದು ಆ್ಯಂಡ್ ರನ್ನಿಂಗ್ ಆಗಲಿ ಎಲ್ಲದಕ್ಕೂ ಯೂಸ್ಫುಲ್ ಅಂತ ಅದು ಪ್ರೂವ್ ಕೂಡ ಆಗಿದೆ. ಯಾಕೆಂದರೆ ನೀವು ಟೆಸ್ಲಾ ತೊಗೊಂಡ್ರೆ ಫುಲ್ ಫ್ಲ್ಯಾಟ್ ಗ್ರೌಂಡ್ ಇರುತ್ತೆ, ಐ ಮೀನ್ ಬಾಟಮ್ ಏನಿರುತ್ತೆ ಅದು ಫುಲ್ ಫ್ಲ್ಯಾಟ್ ಇರುತ್ತೆ. ಕಾರ್ ಒಳಗಡೆ ಕೂರೋರ್ಗೂ ಅಷ್ಟೇ, ಎಲ್ಲೂ ಮಧ್ಯೆ ನಿಮಗೆ ಅಡೆತಡೆ ಈಗ ಮಧ್ಯದ ಬ್ಯಾಕ್ ಸೀಟಲ್ಲಿ ಕಾಲು ಇಟ್ಕೊಳ್ಳೋದಕ್ಕೆ ತಡೆ ಬರುತ್ತಲ್ಲ, ಆ ಥರ ಏನು ಬರೋದು ಅಂದರೆ ಫ್ಲ್ಯಾಟ್ ಇರುತ್ತೆ ಫುಲ್ ಬಾಟ್ ಎಂಡ್ ತನಕ ಫ್ರಂಟಿಂದ ಎಂಡ್ ತನಕ ಫ್ಲ್ಯಾಟ್ ಇರೋದ್ರಿಂದ ಏನಾಗುತ್ತೆ ಕಾರ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಬ್ಯಾಟ್ರಿ ಎಲ್ಲ ಇದು ಮಾಡೋದಕ್ಕಾಗಲಿ ಆ ಡಿಸೈನ್ ಬೆಸ್ಟ್ ಅಂತ ಇಲ್ಲಿ ತನಕ ಅಂತ ಕಾರ್ ಮ್ಯಾನುಫ್ಯಾಕ್ಚರರ್ಸ್ಗೆ ತಿಳಿದು ಬಂದಿರೋದ್ರಿಂದ ಆ ಡಿಸೈನ್ನ ಇವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಸೊ ಟಾಟಾ ಅವರಿಂದ ಇಷ್ಟೆಲ್ಲ ನ್ಯೂಸ್ ಬಂದಿದೆ, ಇಷ್ಟೆಲ್ಲ ಕಾರ್ ಲಾಂಚ್ ಆಗ್ತಿದೆ. ಎಮ್ ಜಿ ಜೆಡ್ ಎಸ್ ಇ ವಿ ಹೇಳಿದಾಗ ಇನ್ನೊಂದು ಸ್ವಲ್ಪ ತಿಂಗಳುಗಳಲ್ಲಿ ಎಮ್ ಜಿ ಜೆಡ್ ಎಸ್ ಇ ವಿನ ಲಾಂಚ್ ಮಾಡ್ತಾ ಇದ್ದಾರೆ, ಅಂದರೆ MG ZS EV ಒಂದು 500 ಪ್ಲಸ್ ರೇಂಜ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಹ್ಯುಂಡೈ ಅವರು ಕೂಡ 5 ಎಲೆಕ್ಟ್ರಿಕ್ ಕಾರ್ಸ್ಗಳನ್ನ ಇನ್ನೊಂದು 5 ವರ್ಷದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ, ಅಂದರೆ ಹ್ಯಾಚ್ ಬ್ಯಾಕಿಂದ ಹಿಡಿದು ಎಸ್ ಇ ವಿ. ಅದ್ರ ಬಗ್ಗೆ ನಾನು ಮುಂದೆ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಟಾಟಾ ಅವರಿಂದ ಇಷ್ಟು ನ್ಯೂಸ್ ಬಂದಿದೆ. ಸೊ ಯಾವ್ಯಾವ ಇಯರಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ನೆಕ್ಸಾನ್ ಈಗಾಗಲೇ ಇ ವಿ 2020 ಲಾಂಚ್ ಆಗಿದೆ, ಟಿಗೋರ್ ಇ ವಿ 2021 ಲಾಂಚ್ ಆಗಿದೆ, ಟಿಗೋರ್ ಎಕ್ಸ್ಪ್ರೆಸ್ ಟಿ ಅನ್ನೋ 2021 ಲಾಂಚ್ ಆಗಿದೆ, ನೆಕ್ಸಾನ್ ಇ ವಿ ಲಾಂಗ್ ರೇಂಜ್ ಈ ವರ್ಷ 2022 ಲಾಂಗ್ ರೇಂಜ್ ಬ್ಯಾಟ್ರಿ ಇರೋಂಥ ಕಾರ್ನ ಐ ಮೀನ್ ಲಾಂಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸಾನ್ ಕೂಪೆ ಇ ವಿ ವರ್ಷನ್ನಲ್ಲಿ ಮತ್ತು ಪೆಟ್ರೋಲ್ ಡೀಸೆಲ್ ವರ್ಷನ್ನಲ್ಲಿ 2023 ಅಂದರೆ ಮುಂದಿನ ವರ್ಷ ಬರ್ತಾ ಇದೆ. ಆ್ಯಂಡ್ ಆಲ್ಟ್ರೋಸ್ ಇ ವಿ 2023 ಲಾಂಚ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಪಂಚ್ ಇ ವಿ ಕೂಡ 2024 ಲಾಂಚ್ ಮಾಡ್ತಾ ಇದೆ. ಟಾಟಾ ಏಸ್ ಏನು ಬರ್ತಿದೆ, ಐ ಥಿಂಕ್ ಇದು ಆಟೋ ಗೂಡ್ಸ್ ಆಟೋ ಏನು ಬರುತ್ತೆ ಅದು 2023 ಲಾಂಚ್ ಆಗ್ತಾ ಇದೆ. ಆ್ಯಂಡ್ ಟಾಟಾ ಹ್ಯಾರಿಯರ್ ಆ್ಯಂಡ್ ಟಾಟಾ ಹ್ಯಾರಿಯರ್ ಇ ವಿ 2026 ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಟಾಟಾ ಅವರಿಂದ ಹೊಸ ನ್ಯೂಸ್ ಬಿಗ್ ಅಪ್ಡೇಟ್ ಬಂದಿರೋದು. ಫ್ಯೂಚರ್ ಈಸ್ ಎಲೆಕ್ಟ್ರಿಕ್, ಸೊ ಟಾಟಾದವರು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಲಾಂಚ್ ಮಾಡ್ತಾ ಇದ್ದಾರೆ. ಐ ಮೀನ್ ಈಗಾಗಲೇ ಲಾಂಚ್ ಮಾಡಿ ಸೇಲ್ಸ್ ಕೂಡ ಜಾಸ್ತಿ ಇರೋದು ಟಾಟಾದವ್ರದೇ ನೆಕ್ಸಾನ್ ಇ ವಿ. ಸೊ ಇನ್ನು ಮುಂದೆ ನೆಕ್ಸಾನ್ ಆ್ಯಂಡ್ ಅಲ್ಟ್ರೋಸ್ ಪಂಚ್ ಸಿಯಾರಾ ಹ್ಯಾರಿಯರ್ ಎಲ್ಲ ರೀತಿ ಕಾರ್ಗಳನ್ನ ನಾವು ಇ ವಿಯಲ್ಲಿ ನೋಡ್ಬೋದು ಇನ್ನೊಂದು 2-3 ವರ್ಷದಲ್ಲಿ. ಸೊ ಫ್ಯೂಚರ್ ಈಸ್ ಎಲೆಕ್ಟ್ರಿಕ್ ಅಂತ ಹೇಳ್ತಾ ನೀವು ಎಲೆಕ್ಟ್ರಿಕ್ ಕಾರ್ಸ್ ಆ್ಯಂಡ್ ಸ್ಕೂಟರ್ಸ್ ಬೈಕ್ಸ್ ಬೈ ಮಾಡಬೇಕು ಅಂತ ಇದ್ದರೆ ನಾನಂತೂ 100% ಎಲೆಕ್ಟ್ರಿಕ್ ಗಾಡಿಗಳನ್ನೇ ಬೈ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನೀವೇನೀಗ ಪೆಟ್ರೋಲ್ ಡೀಸೆಲ್ ತೊಗೊಂಡ್ರೆ ನಿಮಗೆ ಫ್ಯೂಲ್ ಕನ್ಸಪ್ಷನ್ದು ಜಾಸ್ತಿ ಆಗುತ್ತೆ ಆ್ಯಂಡ್ ಅದು ದುಡ್ಡು ಕಾಸ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದು ವರ್ಷದಲ್ಲಿ ನಿಮಗೆ ಎಷ್ಟು ಚೇಂಜಸ್ ಕಾಣಿಸುತ್ತೆ ಅಂತಂದರೆ ಅದು ನಿಮಗೆ ಅನುಭವ ಆಗುತ್ತೆ ಅಂತ ಹೇಳ್ತಾ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಎಲೆಕ್ಟ್ರಿಕ್ ಕಾರ್ಸ್ ಆ್ಯಂಡ್ ಸ್ಕೂಟರ್ಸ್ ಬೈಕ್ಗಳನ್ನ ಬೈ ಮಾಡೋ ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ. ಮುಂದೆ ನೋಡಿದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತು ರಿಕ್ವೆಸ್ಟ್ ಏನಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಪೋರ್ಟ್ ಮಾಡಿ. ಅದು ಹೇಗೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತೋದ್ರಿಂದ. ಸೊ ಓಕೆ, ಸಿಗ್ತೀನಿ ಮುಂದೆ ನೋಡಿದ್ದೀನಿ ಅಲ್ಲಿದ ತನಕ ಬೈ ಬೈ.